ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೇಟ್ ಚಾನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕೂಲ್. ನಾನು ನಿಮ್ಮ ಸೀಕ್ರೆಟ್ ಅಪ್ಲೈನ್ ಆಲ್ ಇಸ್ ವೆಲ್ ನಾಗರಾಜ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಈ ಒಂದು ಲಾಕ್ಡೌನ್ ಆಗಿರುವಂಥ ಸಿಚುವೇಶನಲ್ಲಿ, ಕಂಪ್ಲೀಟ್ ವರ್ಲ್ಡ್ ಕ್ಲೋಸ್ ಆಗಿರುವಂಥ ಈ ಒಂದು ಸಿಚುವೇಶನಲ್ಲಿ, ಒಂದೊಂದು ರೂಪಾಯಿಗೂ ಜನ ಪರದಾಡ್ತಿರುವಂಥ ಈ ಒಂದು ಸಿಚುವೇಶನಲ್ಲಿ, ಮನೆ ಬಿಟ್ಟು ಯಾರು ಹೊರಗಡೆ ಹೋಗೋಕ್ಕೆ ಆಗದೇ ಇರುವಂಥ ಈ ಒಂದು ಸಿಚುವೇಶನಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇರುವಂಥ ಒಬ್ಬ ನೆಟ್ವರ್ಕರಿಂದ ಸಂಪಾದನೆ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಆನ್ಲೈನ್ ಪ್ರಾಸ್ಪೆಕ್ಟಿಂಗ್. ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆನ್ಲೈನ್ ಪ್ರಾಸ್ಪೆಕ್ಟಿಂಗ್ ಯಾವ ಥರ ಮಾಡಬೇಕು, ಸೊ ಅದರಿಂದ ನಾವು ಅರ್ನಿಂಗ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾವು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಆ್ಯಕ್ಚುಲಿ ಇದು ನನ್ನ ಅಡ್ವಾನ್ಸ್ ಲೆವೆಲ್ ಟ್ರೈನಿಂಗಲ್ಲಿರುವಂಥ ಒಂದು ಅಜೆಂಡಾ, ಬಟ್ ನಾನು ಇದನ್ನು ಇವತ್ತು ರಿವೀಲ್ ಮಾಡಿ ಒಂದು ವಿಡಿಯೋ ಮಾಡೋದಕ್ಕೆ ಮೇಯ್ನ್ ಕಾರಣ, ಎಲ್ರಿಗೂ ಇರುವಂಥ ಸಿಚುವೇಶನ್ ಏನಿದೆ ಅದನ್ನು ನಾವು ಓವರ್ಕಮ್ ಮಾಡಿ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ನಾನು ನಿಮಗೋಸ್ಕರ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ಸೊ ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಆದಷ್ಟು ಮನೆಯಲ್ಲೇ ಇದ್ದು ಕಂಪ್ಲೀಟಾಗಿ ಮನೆ ಒಳಗಡೆನೆ ಇದ್ದು ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ. ವೈ? ಬಿಕಾಸ್ ಇವತ್ತು ನಾವೇನು ಕೊರೋನಾ ವಿರುದ್ಧ ಫೈಟ್ ಮಾಡ್ತಾ ಇದ್ವಿ, ಅದು ಖಂಡಿತವಾಗ್ಲೂ ಸ್ಟಾಪ್ ಆಗಲೇಬೇಕು. ಆ ಫೈಟಲ್ಲಿ ನಾವು ವಿನ್ ಆಗಲೇಬೇಕು ಅಂದರೆ ನಾವು ಮನೆ ಬಿಟ್ಟು ಹೊರಗಡೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಸೊ ಮನೆಯಲ್ಲೇ ಇಟ್ಕೊಂಡು ನಾವು ಈ ಒಂದು ಇನ್ಕಮನ್ನು, ಒಂದು ಗೆಲುವನ್ನು ಸಾಧಿಸೋ ಅಂತ ಒಂದು ಕೆಲಸದ ಕುರಿತಾದಂತೆ ಈ ವಿಡಿಯೋ ಇರುತ್ತೆ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಸ್ ಫ್ರೆಂಡ್ಸ್, ಖಂಡಿತವಾಗ್ಲೂ ಸಾಧ್ಯ ಇದೆ. ವೈ? ಬಿಕಾಸ್ ನೀವಿರುವಂಥ ಒಂದು ಇಂಡಸ್ಟ್ರಿ ಏನಿದೆ ಅದಕ್ಕೆ ಅಷ್ಟು ದೊಡ್ಡ ಒಂದು ಪೊಟೆನ್ಷಿಯಲ್ ಇದೆ. ಸೊ ಇಲ್ಲಿ ನೀವು ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀರ, ಅಂದರೆ ಒಬ್ಬರ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗುವಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಇಂಡಸ್ಟ್ರಿ ಇದೆ. ಸೊ ನಿಮಗೆ ಗೊತ್ತಿದೆ, ಕಂಪ್ಲೀಟ್ ವರ್ಲ್ಡೇ ಇವತ್ತು ಶಟ್ ಡೌನ್ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದೆ. ಕಂಪ್ಲೀಟಾಗಿ ಯಾರೂ ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆಯೂ ಇದೆ, ಆರೋಗ್ಯದ ಅವಶ್ಯಕತೆಯೂ ಇದೆ, ಹಾಗೆ ಊಟದ ಅವಶ್ಯಕತೆ ಕೂಡ ಇದೆ. ಸೊ ಇದೆಲ್ಲದಕ್ಕೂ ಕೂಡ ನಮ್ಮ ಒಂದು ಇಂಡಸ್ಟ್ರಿ ಮುಖಾಂತರ ನಾವು ಸೊಲ್ಯೂಷನ್ಸ್ ಕೊಡ್ಬೋದು. ಸೊ ಇವತ್ತು ನಾವು ತಿಳ್ಕೊಳ್ಳೋಂಥ ಮೊದಲನೇ ವಿಚಾರ ಯಾವುದು ಅಂದರೆ, ಆನ್ಲೈನಲ್ಲಿ ಪ್ರಾಸ್ಪೆಕ್ಟಿಂಗ್ ಮಾಡೋಕ್ಕಾಗತ್ತಾ? ಪ್ರಾಸ್ಪೆಕ್ಟಿಂಗ್ ನೀವು ಯಾವ ವಿಷಯದ ಬೇಕಾದರೂ ಮಾಡ್ಬೋದು. ಸೊ ಫುಡ್ ಸಪ್ಲಿಮೆಂಟ್ರಿ ಪ್ರಾಡಕ್ಟ್ಸ್ ಇವತ್ತು ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ನೀವು ಒಂದು ಫುಡ್ ಸಪ್ಲಿಮೆಂಟ್ರಿ ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಪ್ರಾಡಕ್ಟಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಸುವಂಥ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ ಅನ್ನೋದಾದರೆ ಅದನ್ನು ನೀವು ಪ್ರಮೋಟ್ ಮಾಡೋ ಮುಖಾಂತರ ಇನ್ಕಮನ್ನು ಮಾಡ್ಬೋದು. ಅಥವಾ ನೀವು ಅವ್ರಿಗೆ ಅವಕಾಶವನ್ನು ಕೊಡೋದಕ್ಕೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಅಪರ್ಚುನಿಟಿಯನ್ನು ಕೊಡೋ ಮುಖಾಂತರ ನೀವು ಇನ್ಕಮನ್ನು ಪಡಿಬೋದು. ಸೊ ನಾನು ಇವತ್ತು ಈ ಮಾತಾಡ್ತಾ ಇರೋ ಒಂದು ಟಾಪಿಕ್ ಯಾವುದು ಅಂದರೆ, ವರ್ಕ್ ಫ್ರಮ್ ಹೋಮ್ ಯಾವ ಥರ ನೀವು ಮನೇಲಿ ಕೂತ್ಕೊಂಡು ಆನ್ಲೈನ್ ಪ್ರಾಸ್ಪೆಕ್ಟಿಂಗ್ ಮಾಡಿಕೊಂಡು ಒಂದು ಇನ್ಕಮನ್ನು ತೊಗೊಬೋದು ಅನ್ನೋ ಕುರಿತಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಆನ್ಲೈನ್ ಪ್ರಾಸ್ಪೆಕ್ಟಿಂಗ್ ಹೆಂಗೆ ಮಾಡ್ಬೋದು ಆನ್ಲೈನಲ್ಲಿ? ಸೊ ಇವತ್ತು ಈ ಪ್ರತಿಯೊಬ್ಬರ ಹತ್ರನು ಸ್ಮಾರ್ಟ್ ಫೋನ್ಸ್ ಇದೆ, ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ಕರೆಕ್ಟ್? ಸೊ ಇವತ್ತು ಗ್ಲೋಬಲಲ್ಲಿ ಅಪ್ರಾಕ್ಸಿಮೇಟ್ಲಿ 60-70% ಆಫ್ ಪೀಪಲ್ ಯಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ, ರೈಟ್? ಸೊ ಆ ಥರ ಇವತ್ತು ಗ್ಲೋಬಲಲ್ಲಿ ತುಂಬ ಜನ ಬಳಸ್ತಾ ಇರೋವಂಥ ಸೋಷಿಯಲ್ ಮೀಡಿಯಾ ಯಾವುದಪ್ಪ ಅಂತಂದರೆ ಫೇಸ್ಬುಕ್. ಸೊ ನಮಗೆ ನೆಟ್ವರ್ಕರ್ಸ್ಗೆ ಬೇಕಾಗಿರೋದೇನು, ನಾವು ಇನ್ಕಮ್ ಮಾಡೋದಕ್ಕಾಗಲಿ ಅಥವಾ ಒಂದು ಗ್ರೋತನ್ನು ನೋಡೋದಕ್ಕಾಗಲಿ ಯಾರು ಬೇಕು ನಮಗೆ ಅಂದರೆ ಜನ ಬೇಕು. ಸೊ ಜನ ಎಲ್ಲಿದ್ದಾರೆ ಅಲ್ಲಿ ಮನಿ ಇದೆ, ಜನ ಎಲ್ಲಿದ್ದಾರೆ ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ನೀವು ಕೊಟ್ಟರೆ ಅಂದರೆ ಯು ವಿಲ್ ಬಿ ದ ವಿನ್ನರ್, ರೈಟ್? ಸೊ ಇವತ್ತು ನಾವು ಆ ಪ್ರಾಸ್ಪೆಕ್ಟಿಂಗ್ ಅಂದರೆ ಆ ಒಂದು ಫೇಸ್ಬುಕ್ಕನ್ನು ಬಳಸ್ಕೊಂಡು ನಾವು ಯಾವ ಥರ ಇನ್ಕಮನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಬರೋಣ. ಸೊ ನೀವು ಇದಕ್ಕೆ ಮಾಡಬೇಕಾಗಿರೋಂಥ ಮೊದಲನೇ ಕೆಲಸ ಏನಪ್ಪ ಅಂದರೆ, ನೀವು ಒಂದು ಫೇಸ್ಬುಕ್ ಅನ್ನೋ ಅಕೌಂಟನ್ನು ಓಪನ್ ಮಾಡಬೇಕು. ನನಗೆ ಗೊತ್ತಿದೆ ನೀವು ಆಲ್ರೆಡಿ ಅಕೌಂಟನ್ನು ಹೊಂದಿರ್ತೀರ. ಸೊ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರ, ನೀವು ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಅಂತ 100% ನನಗೆ ಗೊತ್ತು. ಇನ್ ಕೇಸ್ ನೀವು ಫೇಸ್ಬುಕ್ ಯೂಸ್ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಇಮಿಡಿಯೇಟಾಗಿ ಫೇಸ್ಬುಕ್ಕನ್ನು ಇನ್ಸ್ಟಾಲ್ ಮಾಡಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬರೋಣ ಆನ್ಲೈನ್ನಲ್ಲಿ ಫೇಸ್ಬುಕ್ಕನ್ನು ಬಳಸ್ಕೊಂಡು ನಾವು ಯಾವ ಥರ ಇನ್ಕಮನ್ನು ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಸೊ ಇಲ್ಲಿ ನಾವು ಎರಡು ಥರ
ಪ್ರಾಸ್ಪೆಕ್ಟಿಂಗ್ ಮಾಡ್ತೀವಿ. ಮೊದಲನೇದು ನೌನ್ ಕಾಂಟ್ಯಾಕ್ಟ್ಸ್, ಅಂದರೆ ನಮಗೆ ಪರಿಚಯ ಇರೋರನ್ನು ಅಪ್ರೋಚ್ ಮಾಡೋ ಮುಖಾಂತರ ಇನ್ಕಮ್ ಮಾಡ್ಬೋದು. ಎರಡನೇದು ಅನ್ನೋನ್, ಅಂದರೆ ಯಾರು ಅಂತಲೇ ಗೊತ್ತಿಲ್ಲದಿರೋರನ್ನ ಅಪ್ರೋಚ್ ಮಾಡೋ ಮುಖಾಂತರ ಇನ್ಕಮನ್ನು ಮಾಡ್ಬೋದು, ರೈಟ್? ಸೊ ಮೊದಲನೇದಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಿಮಗೆ ಗೊತ್ತಿರೋರನ್ನೇ ಅಪ್ರೋಚ್ ಮಾಡಿ. ಏನಕ್ಕೆ ಅಂದರೆ ಅವರು ನಿಮಗೆ ಗೊತ್ತಿರೋರು, ನಿಮ್ಮ ಬಗ್ಗೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅವರನ್ನು ನೀವು ಅಪ್ರೋಚ್ ಮಾಡೋದಕ್ಕೆ, ಕನ್ವರ್ಟ್ ಮಾಡೋದಕ್ಕೆ, ಕ್ಲೋಸಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಈಸಿಯಾಗಿರುತ್ತೆ. ಆ ಕಾರಣಕ್ಕೆ ನಿಮ್ಮ ಮೊದಲನೇದಾಗಿ ಗೊತ್ತಿರೋನ್ನೇ ಟಾರ್ಗೆಟ್ ಮಾಡ್ಕೊಳ್ಳಿ. ಸೊ ಗೊತ್ತಿರೋರನ್ನ ಅಂದರೆ ಇಲ್ಲಿವರೆಗೂ ಗೊತ್ತಿರೋರು ಅಂದರೆ ನೀವು ಯಾರು ಅಂದ್ಕೊಂಡಿದ್ದೀರ, ನಿಮ್ಮ ಫೋನಲ್ಲಿ ಕಾಂಟ್ಯಾಕ್ಟ್ಸಲ್ಲಿ ಯಾರಿದ್ದಾರೆ ಅವ್ರು ಮಾತ್ರ ನಿಮಗೆ ಗೊತ್ತಿರೋರಾಗಿರ್ತಾರೆ, ರೈಟ್? ಸೊ ಅದರಲ್ಲಿ ಸುಮಾರು ಜನರು ಕಾಂಟ್ಯಾಕ್ಟ್ ನೀವು ಮಿಸ್ ಮಾಡ್ಕೊಂಡಿರ್ತಾರೆ, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು, ನಿಮ್ಮ ಸ್ಕೂಲ್ ಫ್ರೆಂಡ್ಸು, ಅಥವಾ ನಿಮ್ಮ ಪ್ರೀವಿಯಸ್ ನೀವು ಎಲ್ಲಿದ್ದಿರಿ ಅಲ್ಲಿದ್ದಂಥ ಕಾಂಟ್ಯಾಕ್ಟ್ಸ್, ಇದೆಲ್ಲದನ್ನು ಕೂಡ ಮಿಸ್ ಆಗಿರುತ್ತೆ. ಸೊ ಈ ಎಲ್ಲ ಮಿಸ್ ಆಗಿರೋ ಕಾಂಟ್ಯಾಕ್ಟ್ಸು ಎಲ್ಲಪ್ಪ ಸಿಗುತ್ತೆ ಅಂದರೆ ಫೇಸ್ಬುಕ್ಕಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಯಾವ ಥರ ಹುಡುಕ್ಬೋದು ಅಂದರೆ, ಸೊ ಮೊದಲನೇದಾಗಿ ಇಲ್ಲಿ ಈ ಕಡೆ ಸ್ಟ್ರೋಲ್ ಆಗ್ತಾ ಇದೆ, ಅದನ್ನು ನೋಡಿ. ಮೊದಲನೇದಾಗಿ ಯಾರೋ ನಿಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಯಾರು ಫ್ರೆಂಡ್ಸ್ ಇದ್ದಾರೆ ಅವರ ಪ್ರೊಫೈಲನ್ನು ನೋಡಿ. ಸೊ ಅವ್ರ ಪ್ರೊಫೈಲ್ಗೆ ಹೋದ್ರಿ ಅಂದರೆ ಅವರು ನಿಮಗೆ ಮ್ಯೂಚುವಲಾಗಿ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಂಗಳೂರಲ್ಲಿ ಇದ್ದಂಥ ಒಬ್ಬ ನಿಮ್ಮ ಫ್ರೆಂಡ್ ಆಗಿದ್ದೀನಿ, ನೀವು ಇವಾಗ ಮೈಸೂರಿಗೆ ಹೋಗ್ಬಿಟ್ರಿ, ನೀವು ಇಲ್ಲಿ ಬೆಂಗಳೂರಲ್ಲಿದ್ದಾಗ ನೀವು ನಾನು ಫ್ರೆಂಡ್ ಆಗಿದ್ವಿ. ಸೊ ನಮ್ಮ ಜೊತೆ ಒಂದು 20 ಜನ 25 ಜನ ಫ್ರೆಂಡ್ಸ್ ಇದ್ದಿರ್ತಾರೆ, ಬಟ್ ನನ್ನ ನಂಬರ್ ಮಾತ್ರ ನಿಮ್ಮ ಹತ್ರ ಇರುತ್ತೆ ಅಥವಾ ನನ್ನ ನಂಬರ್ ಕೂಡ ಇರಲ್ಲ, ಬಟ್ ನೀವಿಬ್ರು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿದ್ದಿರಿ ಅನ್ನೋದಾದರೆ ಫಸ್ಟು ನನ್ನ ಪ್ರೊಫೈಲಿಗೆ ಬನ್ನಿ. ಸೊ ನನ್ನ ಫ್ರೆಂಡ್ಸ್ ಲಿಸ್ಟ್ ಏನಿದೆ ಅದನ್ನು ಓಪನ್ ಮಾಡಿ. ಸೊ ಅದನ್ನು ಓಪನ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಲ್ಲಿ ಯಾರೆಲ್ಲ ನಿಮಗೆ ಗೊತ್ತಿದ್ದಾರೆ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಮ್ಯೂಚುವಲ್ ಆಗಿ, ನನಗೆ ಮತ್ತು ಆ ವ್ಯಕ್ತಿಗೆ ಯಾರು ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ, ನನಗೆ ಪರಿಚಯ ಇರೋವಂಥವ್ರು ಅಥವಾ ನೋಡಿರೋವಂಥವ್ರು, ಸೊ ಈ ಥರ ಮ್ಯೂಚುವಲ್ ಫ್ರೆಂಡ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿ. ಸೊ ನೆಕ್ಸ್ಟ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಮುಖಾಂತರ, ಹಾಯ್ ಬಾಯ್ ಅನ್ನೋ ಮುಖಾಂತರ ನೀವು ಅವರ ಕಾಂಟ್ಯಾಕ್ಟನ್ನು ತೊಗೊಂಡು ಮತ್ತೆ ನೀವು ಅವ್ರಿಗೆ ಟಚ್ಗೆ ಬರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ, ಅಂದರೆ ನಿಮ್ಮ ಹತ್ರ ಏನು ಕಾಂಟ್ಯಾಕ್ಟ್ಸ್ ಇತ್ತು ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ನೀವೊಂದು ಕಾಂಟ್ಯಾಕ್ಟ್ಸನ್ನು ಬಿಲ್ಡ್ ಮಾಡ್ಬೋದು. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದೆ ನೆಕ್ಸ್ಟು ಏನು ಮಾಡ್ತೀರ, ಪ್ರಾಸ್ಪೆಕ್ಟಿಂಗ್ ಮಾಡ್ತೀರ, ಅವ್ರ ಜೊತೆ ಮಾತಾಡ್ತೀರ, ಅವ್ರ ಪ್ರಾಬ್ಲಮ್ಸ್ ತಿಳ್ಕೊಳ್ತೀರ, ಆಮೇಲೆ ನೀವು ಅಪ್ರೋಚ್ ಮಾಡಿ ನಿಮ್ಮ ಒಂದು ಇನ್ವಿಟೇಷನ್ ಕೊಟ್ಟು ನೀವು ಅವರನ್ನು ಬಿಸ್ನೆಸ್ಗೆ ಇನ್ವೈಟ್ ಮಾಡ್ತೀರ. ಸೊ ಇಲ್ಲಿ ನಿಮಗೆ ಇನ್ನೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಿದೆ ಅಂದರೆ, ಇನ್ ಕೇಸ್ ನೀವು ಆಲ್ರೆಡಿ ಒಂದು ಕಂಪನಿಯಲ್ಲಿ, ಅಂದರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ನೀವು ವರ್ಕ್ ಮಾಡಿದ್ದು, ಹೊಸ ಕಂಪನಿ ನೀವೇನಾದರೂ ಬಂದಿದ್ದೀರಾ ಅನ್ನೋದಾದರೆ, ನಿಮ್ಮ ಪ್ರೀವಿಯಸ್ ಕಂಪನಿಯಲ್ಲಿದ್ದಂಥ ಲೀಡರ್ಸ್ಗಳು ನಿಮಗೇನಾದರೂ ಸಿಕ್ಬಿಟ್ರು ಅಂದರೆ ಅವ್ರ ಕಡೆಯಿಂದ ಒಂದು ಅಷ್ಟು ದೊಡ್ಡ ಕಾಂಟ್ಯಾಕ್ಟ್ಸ್ ನಿಮಗೆ ಸಿಗುತ್ತೆ. ಸೊ ಆ ಮುಖಾಂತರ ನೀವು ಒಂದು ದೊಡ್ಡ ನೆಟ್ವರ್ಕನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಇನ್ ಕೇಸ್ ಅವರು ನೆಟ್ವರ್ಕ್ ಗೊತ್ತಿರೋರೇ ಆದರೆ. ಸೊ ಆ ಥರ ಒಂದು ನೆಟ್ವರ್ಕನ್ನು ಗೊತ್ತಿರೋ ಅಂಥ ಫ್ರೆಂಡ್ ನಿಮಗೆ ಸಿಕ್ಬಿಡ್ತು ಅಂದರೆ ಯು ಆರ್ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್ ಅಂತ ನಾನು ನಿಮ್ಗೆ ಹೇಳ್ತೇನೆ. ಆ್ಯಂಡ್ ಎರಡನೇದಾಗಿ ಇನ್ನೊಂದು ಟ್ರಿಕ್ ನಿಮ್ಗೆ ಹೇಳ್ಕೊಡ್ತೀನಿ, ಏನಪ್ಪ ಅಂದರೆ ಮೋಸ್ಟ್ ಆಫ್ ದ ಟೈಮ್, ಎಸ್ ಮೋಸ್ಟ್ ಆಫ್ ದ ಟೈಮ್, ಕೋಟ್ ಶೂಟ್ ಹಾಕಿರೋ ಅಂಥ ಮೆಂಬರ್ಸ್ ಯಾರಾದರೂ ನಿಮಗೆ ಪ್ರೊಫೈಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ 80-70% ನೆಟ್ವರ್ಕ್ ಎಕ್ಸ್ಪೀರಿಯೆನ್ಸ್ ಇರೋರೇ ಆಗಿರ್ತಾರೆ ಫ್ರೆಂಡ್ಸ್. ಸೊ ಇದನ್ನು ಒಂದು ಟ್ರೈ ಕೊಟ್ಟು ನೋಡಿ, ನಾನು ಟ್ರೈ ಮಾಡಿದ್ದೀನಿ. ನನ್ನ ಒಂದು ಪ್ರೊಫೈಲಲ್ಲಿ ನಾನು ಚೆಕ್ ಮಾಡಿದಾಗ ಮೋಸ್ಟ್ ಆಫ್ ದ ಪೀಪಲ್ ಯಾರು ಕೋಟ್ ಶೂಟ್ ಹಾಕ್ಕೊಂಡು ಅವ್ರ ಪ್ರೊಫೈಲ್ ಪಿಕ್ಚರನ್ನು ಇಟ್ಟಿದ್ರು ಅವರೆಲ್ಲ ಕೂಡ ನೆಟ್ವರ್ಕರ್ಸ್ ಆಗಿದ್ದರು. ವೈ? ಬಿಕಾಸ್ ನಾವು ನೆಟ್ವರ್ಕರ್ಸ್ ಏನು ಮಾಡ್ತೀವಿ, ನೆಟ್ವರ್ಕರ್ಸನ್ನೇ ಹುಡುಕ್ತಾ ಇರ್ತೀವಿ. ಸೊ ಅವಾಗ ನಮ್ಮ ಗೂಗಲ್ ಸರ್ಚ್ ಇಂಜಿನ್ ಏನಿದೆ ಅದು ನೆಟ್ವರ್ಕ್ ಒಳಗಡೆ ಇರೋವಂಥ, ಅಂದರೆ ನಮಗೆ ಬೇಕಾಗಿರೋವಂಥ, ರಿಲೇಟೆಡ್ ಆಗಿರೋವಂಥ, ನಮಗೆ ಇಂಟ್ರೆಸ್ಟ್ ಇರೋವಂಥ ಪೀಪಲನ್ನೇ ಜಾಸ್ತಿ ಸಜೆಷನ್ಸ್ ಆಗಿ ತೋರಿಸುತ್ತೆ. ಆ ಕಾರಣಕ್ಕೆ ನಿಮಗೆ ನೆಟ್ವರ್ಕ್ ಮಾಡ್ತಿರೋವಂಥ ಪೀಪಲ್ ಸಜೆಷನ್ಸೇ ಜಾಸ್ತಿ ಸಿಗುತ್ತೆ. ಸೊ ಇದೊಂದು ಟ್ರಿಕ್ಕು, ನಿಮಗೊಂದು ಅಡ್ವಾಂಟೇಜ್ ಇದಾಗುತ್ತೆ. ಸೊ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಅಂದರೆ ನಿಮಗೆ ಸುಮಾರು ನೆಟ್ವರ್ಕ್ ಎಕ್ಸ್ಪೀರಿಯೆನ್ಸ್ ಇರೋರು, ನೆಟ್ವರ್ಕ್ ಗೊತ್ತಿರೋವಂಥ ಪೀಪಲ್ಗಳು ನಿಮಗೆ ಸಿಗೋವಂಥ ಸಾಧ್ಯತೆ ಇದೆ. ಸೊ ಇದನ್ನು ನೀವು ಮಾಡ್ಬೋದು. ಇದು ನೀವು ಟ್ರೈ ಮಾಡಬೇಕಾದ್ರೆ ನೋನ್ ಪೀಪಲ್ಗೆ ಮಾಡ್ತಾ ಇದ್ದೀರ, ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರ ಫ್ರೆಂಡ್ಸ್ಗಳಿಗೆ ನೀವು ಅಪ್ರೋಚ್ ಮಾಡೋದಕ್ಕಾಗಿ ಅವರ ಪ್ರೊಫೈಲಲ್ಲಿ ನೀವು ಚೆಕ್ ಮಾಡಿ ನೀವು ಮಾಡ್ತಾ ಇದ್ದೀರಾ. ಇದು ನೀವು ನೋನ್ ಪೀಪಲ್ಗೆ ಮಾಡ್ತಾ ಇರೋವಂಥ ಮೊದಲನೇ ವಿಚಾರ. ಎರಡನೇದು ಅನ್ನೋನ್ ಪ್ರಾಸ್ಪೆಕ್ಟ್, ಯಾರು ಅಂತಲೇ ಗೊತ್ತಿಲ್ಲ. ಸೊ ಇವರನ್ನು ನೀವು ಹೆಂಗೆ ಟ್ಯಾಕಲ್ ಮಾಡ್ಬೋದು, ಇವರನ್ನು ನೀವು ಯಾವ ಥರ ಕಂಡುಹಿಡಿಬೋದು, ಇವರನ್ಗೆ ನೀವು ಯಾವ ಥರ ಅಪ್ರೋಚ್ ಮಾಡ್ಬೋದು ಅಂತ ಇವಾಗ ನಾವು ತಿಳಿಯೋಣ. ಸೊ ಎರಡನೇ ವಿಚಾರ, ನೀವು ಫೇಸ್ಬುಕ್ಕಲ್ಲಿ ಒಂದು ಕಾಲಮಲ್ಲಿ ನೋಡಿರ್ತೀರ ಸರ್ಚ್ ಅಂತ, ರೈಟ್? ಸೊ ಈ ಸರ್ಚ್ ಆಪ್ಷನ್ನಲ್ಲಿ ನೀವು ಏನು ಬೇಕಾದರೂ ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ನಿಮಗೆ ಎಲ್ಲೋ ಇರೋವಂಥ ವ್ಯಕ್ತಿನ ಅಪ್ರೋಚ್ ಮಾಡೋಕೆ ಕಷ್ಟ ಆಗುತ್ತೆ, ಬೇರೆ ಯಾವುದೋ ಲ್ಯಾಂಗ್ವೇಜ್ ಮಾತಾಡೋರನ್ನು ಅಪ್ರೋಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾಯಿತು ಅಂದರೆ, ನೀವು ಪರ್ಟಿಕ್ಯುಲರಾಗಿ ಯಾವ ಜಾಗದಲ್ಲಿ ನಿಮ್ಮ ನೆಟ್ವರ್ಕನ್ನು ಬಿಲ್ಡ್ ಮಾಡಬೇಕು ಅನ್ಕೋತೀರಾ ಅದೇ ಜಾಗದಲ್ಲಿ ನೀವು ಬಿಸ್ನೆಸ್ಸನ್ನು ಬಿಲ್ಡ್ ಮಾಡ್ಬೋದು. ಹೆಂಗೆ ಅಂದರೆ, ಈ ಸರ್ಚ್ ಅಂತ ಏನು ಕಾಲಮ್ ಇದೆ ಅಲ್ಲೋಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಂಡ್ಯದಲ್ಲಿದ್ದೀರಾ, ನಿಮಗೆ ಬೆಂಗಳೂರಲ್ಲಿ ನಿಮ್ಮ ನೆಟ್ವರ್ಕನ್ನು ಬಿಲ್ಡ್ ಮಾಡಬೇಕು ಅನ್ನೋದಾಯಿತು ಅಂದರೆ,
ಅಲ್ಲೋಗ್ಬಿಟ್ಟು ಬೆಂಗಳೂರು ಅಂತ ಸರ್ಚ್ ಮಾಡಿ, ಬೆಂಗಳೂರಲ್ಲಿ ಇರುವಂಥ ಪೀಪಲ್ ಯಾರ್ಯಾರು ಇದ್ದಾರೆ ಅಂದರೆ ಬೆಂಗಳೂರಿಂದ ಯಾರ್ಯಾರೆಲ್ಲ ಬಿಲಾಂಗ್ ಮಾಡ್ತಾರೆ ಅಥವಾ ಬೆಂಗಳೂರು ಅಂತ ನೇಮಲ್ಲಿ ಏನೇನಿದೆ ಅದೆಲ್ಲ ಕೂಡ ನಿಮಗೆ ಲಿಸ್ಟ್ ಡೌನಲ್ಲಿ ಕಾಣಿಸುತ್ತೆ. ಸೊ ಅದರಲ್ಲಿ ಯಾರೆಲ್ಲ ಲಿಸ್ಟ್ ಔಟ್ ಆಗಿದ್ದಾರೆ, ಸೊ ಅವರನ್ನು ನೀವು ಸ್ವಲ್ಪ ಓಪನ್ ಮಾಡಿ ಚೆಕ್ ಮಾಡಿ, ಅವ್ರದ್ದು ಪ್ರೊಫೈಲ್ಗಳನ್ನು ಚೆಕ್ ಮಾಡಿ ಯಾವ ಥರ ಇದ್ದಾರೆ, ಅವರ ಪ್ರೊಫೈಲ್ ಎಂಥದ್ದಿದೆ, ಅವ್ರು ಏನಾರು ನೆಟ್ವರ್ಕ್ ಮಾಡಿದಾರ ಅಥವಾ ಅವರು ಮೋಟಿವೇಟೆಡ್ ಇರ್ತಾರ, ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ನ ಏನು ಅನ್ನೋದನ್ನು ಚೆಕ್ ಮಾಡಿ ಆಮೇಲೆ ನೀವು ಫ್ರೆಂಡ್ ರಿಕ್ವೆಸ್ಟನ್ನು ಕೊಡೋ ಮುಖಾಂತರ ನೀವು ಅವ್ರಿಗೆ ಆ ಒಂದು ಬಿಸ್ನೆಸ್ ಆಪರ್ಚುನಿಟಿಯನ್ನು ಶೇರ್ ಮಾಡ್ಬೋದು. ಸೊ ಇದೊಂದು ರೀತಿ. ನೆಕ್ಸ್ಟು, ನಿಮಗೆ ಯಾರಾದರೂ ಪರ್ಟಿಕ್ಯುಲರ್ ಆಗಿ ಪರ್ಸನನ್ನು ಹುಡುಕ್ಬೇಕು ಅಂದರೆ ಅವರ ನೇಮ್ ಹಾಕಿ ನೀವಲ್ಲಿ ಸರ್ಚ್ ಮಾಡಿದಾಗ ಆ ನೇಮಲ್ಲಿ ಬರುವಂಥ ಅಷ್ಟು ಪೀಪಲ್ ಯಾರು ಇರ್ತಾರೆ ಅವರು ನಿಮಗೆ ಸಜೆಷನ್ಸಲ್ಲಿ ಸಿಗ್ತಾರೆ. ಇನ್ ಕೇಸ್ ಅವ್ರು ಏನಾದರೂ ನಿಮಗೆ ಮ್ಯೂಚುವಲ್ ಫ್ರೆಂಡ್ ಆಗಿದ್ರು ಅಂದರೆ ಖಂಡಿತವಾಗ್ಲೂ ಸಿಗ್ತಾರೆ. ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಕಂಪನಿಯನ್ನು ನೀವು ಚೆಕ್ ಮಾಡಿ ಅಲ್ಲಿಂದ ಇರೋರನ್ನ ಗ್ರ್ಯಾಬ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಅಲ್ಲೇನು ಮಾಡ್ಬೋದು, ಆ ಕಂಪನಿ ಹೆಸರು ಹೊಡೆದ್ರಿ ಅಂದರೆ ಅಲ್ಲಿರೋ ಪ್ರೊಫೈಲಲ್ಲಿ ಯಾರೆಲ್ಲ ಆ ಕಂಪನಿ ಹೆಸರನ್ನು ಅಪ್ಡೇಟ್ ಮಾಡಿರ್ತಾರೆ ಅವರೆಲ್ಲರೂ ಲಿಸ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಕಳಿಸೋ ಮುಖಾಂತರ ಒಂದು ನಿಮಗೆ ಕಾಂಟ್ಯಾಕ್ಟ್ಸ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಇಲ್ಲಿ ನೀವು ಫ್ರೆಂಡ್ಸ್ಲಿ ರಿಕ್ವೆಸ್ಟನ್ನು ಕಳಿಸೋದಕ್ಕೆ ಮುಂಚೆ ಈ ಒಂದು ವಿಷಯ ನಿಮ್ಗೆ ಗಮನ ತರಲಿ, ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ 10-15 ಮೆಂಬರ್ಸ್ಗೆ ಮಾತ್ರ ರಿಕ್ವೆಸ್ಟ್ ಕಳಿಸಿ. ಅನ್ಲಿಮಿಟೆಡ್ ಆಗಿ ನೀವೇನಾದರೂ ರಿಕ್ವೆಸ್ಟ್ ಕಳಿಸ್ತಾ ಇದ್ರಿ ಅಂದರೆ ಅದನ್ನು ಫೇಸ್ಬುಕ್ ಅವರು ಸ್ಪ್ಯಾಮ್ ಅಂತ ಹೇಳಿ ನಿಮ್ಮ ಐಡಿಯನ್ನು ಬ್ಲಾಕ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಅದು ಪರ್ಟಿಕ್ಯುಲರ್ ಪೀರಿಯಡ್ವರೆಗೂ ಅದನ್ನು ಬ್ಲಾಕ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಆ ಥರ ಅನಾಹುತಗಳನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಲಿಮಿಟೆಡ್ ಆಗಿ ಕಳಿಸ್ಕೊಡಿ. ಸೊ ಆ ಥರ ಲಿಮಿಟೆಡಾಗಿ ಕಳಿಸಿದ್ರೆ ಯಾವುದೇ ಥರದ್ದು ತೊಂದರೆ ಇರಲ್ಲ. ಎರಡನೇದು ನೀವು ಮಾಡಬೇಕಾಗಿರುವಂಥ ವಿಚಾರ ಯಾವುದು ಅಂದರೆ, ಅವರು ನಿಮ್ಮ ಫ್ರೆಂಡ್ಸ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಬಿಟ್ರು ಅಂದರೆ ಇಮಿಡಿಯೇಟಾಗಿ ಅವ್ರಿಗೆ ಪ್ಲ್ಯಾನ್ ಪ್ರೆಸೆಂಟೇಷನ್ನ ಕಳಿಸ್ಬಿಡಿ, ನಿಮ್ಮ ನಂಬರನ್ನು ಕಳಿಸ್ಬಿಡಿ. ಫಸ್ಟ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಫಸ್ಟ್ ಅವ್ರು ನಿಮ್ಮ ಫ್ರೆಂಡ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿದ್ರು ಅಂದರೆ ಥ್ಯಾಂಕ್ ಯು ಫಾರ್ ದ ಅಕ್ಸೆಪ್ಟ್ ಮೈ ಫ್ರೆಂಡ್ ರಿಕ್ವೆಸ್ಟ್ ಅಂದರೆ ನನ್ನನ್ನು ಫ್ರೆಂಡಾಗಿ ಸ್ವೀಕರಿಸಿದ್ದಕ್ಕೆ ಧನ್ಯವಾದ, ಥ್ಯಾಂಕ್ಸ್ ಅಂತ ಹೇಳಿ ಅವರನ್ನು ಒಂದು ಕಾಂಟ್ಯಾಕ್ಟಿಗೆ ಅವರ ಜೊತೆ ನೀವು ಒಂದು ಕಾನ್ವರ್ಸೇಷನನ್ನು ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ನಿಮಗೆ ಗೊತ್ತಿರೋರಾಯಿತು ಅಂದರೆ ಏನು ತೊಂದರೆ ಇಲ್ಲ, ನೀವು ಡೈರೆಕ್ಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಗೊತ್ತಿಲ್ಲದೇ ಇರೋರಾಯಿತು ಅಂದರೆ ಫಸ್ಟ್ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಎಲ್ಲಿರೋರು, ಏನು ಮಾಡ್ತಿರೋರು, ಏನು ಮಾಡ್ತಿದ್ರು, ಇವಾಗೇನು ಮಾಡ್ತಿದ್ದಾರೆ ಅಥವಾ ಏನು ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಈ ಥರದ್ದೆಲ್ಲ ಸ್ವಲ್ಪ ನಾರ್ಮಲಿ ಚಾಟಿಂಗಿಗೆ ಬನ್ನಿ. ಚಾಟಿಂಗಿಗೆ ಬಂದಾದಮೇಲೆ ಅವರ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಯಿತು ಅಂದಮೇಲೆ ಅದಕ್ಕೆ ಸೊಲ್ಯೂಷನ್ ಕೊಡಿ. ಸೊ ಇದನ್ನು ನಾನು ಆಲ್ರೆಡಿ ನಿಮಗೆ ಔಟು ಅಪ್ರೋಚ್ ಅಥವಾ ಔಟು ಇನ್ವೈಟ್ ಅನ್ನೋ ವಿಚಾರದ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಆ ವಿಡಿಯೋ ನಿಮಗೇನಾದರೂ ಬೇಕು ಅಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಮುಂತಾದಂಥ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡುವಂಥ ಸುಮಾರು ವಿಡಿಯೋಗಳು ನಿಮಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಇದಾದಮೇಲೆ ನೀವು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಅವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅವರ ನಂಬರನ್ನು ಎಕ್ಸ್ಚೇಂಜ್ ಮಾಡಿ. ಸೊ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮಾತಾಡ್ತಾ ಮಾತಾಡ್ತಾ ಸೊ ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ನೀವು ಅವ್ರಿಗೆ ಅರ್ಥ ಮಾಡಿಸಿ. ಸೊ ಈ ಥರ ಅರ್ಥ ಮಾಡಿಸೋ ಮುಖಾಂತರ ನೀವು ಮನೇಲೆ ಕೂತ್ಕೊಂಡು ಒಂದು ಅನ್ನೋನ್ ಪ್ರಾಸ್ಪೆಕ್ಟಿಂಗ್ ಅನ್ನೋದನ್ನು ಮಾಡ್ಬೋದು, ಆನ್ಲೈನ್ ಪ್ರಾಸ್ಪೆಕ್ಟಿಂಗನ್ನು ಮಾಡ್ಬೋದು. ಎಸ್, ಮೇ ಬಿ ಸಾಧ್ಯತೆ ಇದೆ ಅವರು ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡೋಕ್ಕಾಗದೇ ಇರ್ಬೋದು ಅಥವಾ ನಿಮ್ಮನ್ನು ಅವ್ರು ಬಂದು ಮೀಟ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಈ ಥರ ತೊಂದರೆಗಳಿಂದ ಮೇ ಬಿ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಪೋಸ್ಟ್ಪೋನ್ ಆದರೂ ಕೂಡ ತೊಂದರೆ ಇಲ್ಲ. ಇದು ಯಾಕಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಈ ಲಾಕ್ಡೌನ್ ಏನಿದೆ, ಈ ಶಟ್ಡೌನ್ ಏನಾಗಿದೆ, ಇದು ಕಂಪ್ಲೀಟಾಗಿ ಫಾರ್ ಅ ಲೈಫ್ ಟೈಮ್ ಏನಲ್ಲ, ಸಮ್ ಪೀರಿಯಡ್ ಆಫ್ ಟೈಮ್ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಬೇಕು. ಸೊ ಇದು ಸಾಲ್ವ್ ಆಯಿತು ಅಂದಮೇಲೆ ನೀವು ಅವ್ರ ಜೊತೆ ಮತ್ತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಏನು ಅಂದರೆ ಆ ರಿಲೇಷನ್ಶಿಪ್, ಆ ಬಾಂಡಿಂಗ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡ್ತೀರಿ. ಸುಮ್ಮನೆ ನಾವು ಕೂತ್ಕೊಂಡು ಏನು ಮಾಡೋದು ಅಂತ ಗೊತ್ತಿಲ್ಲದೆ ಟೈಮ್ ವೇಸ್ಟ್ ಮಾಡೋ ಬದಲು ಪ್ರಾಸ್ಪೆಕ್ಟಿಂಗ್ ಮಾಡಿ ರೆಡಿ ಇಟ್ಕೊಂಡಿರಿ ಅಂದರೆ ನೀವು ಯಾವತ್ತೂ ಬೇಕಾದರೂ ಅವ್ರಿಗೆ ಬಿಸ್ನೆಸ್ ಒಳಗಡೆ ಎನ್ರೋಲ್ ಮಾಡ್ಕೊಳ್ಳುವಂಥ ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ವಿಚಾರನ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರಾಸ್ಪೆಕ್ಟಿಂಗ್ ಅನ್ನೋದೇನಿದೆ, ಇದು ಆನ್ಲೈನಲ್ಲಿ ನೀವು ಯಾವ ಥರ ಬೇಕಾದರೂ ಮಾಡ್ಬೋದು. ಈ ನಾನು ಏನು ಫೇಸ್ಬುಕ್ಕಲ್ಲಿ ಹೇಳಿದೆ, ಇದನ್ನು ನೀವು ಬರೀ ಫೇಸ್ಬುಕ್ಕಲ್ಲೇ ಮಾಡಬೇಕು ಅಂತ ಇಲ್ಲ, ಬೇರೆ ಎಷ್ಟೋ ಪ್ಲಾಟ್ಫಾರ್ಮ್ಸ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇವನ್ ಟಿಕ್ಟಾಕಲ್ಲೂ ಕೂಡ ನೀವು ಈ ಪ್ರಮೋಷನ್ಗಳನ್ನು ಮಾಡ್ಬೋದು. ಸೊ ಈ ರೀತಿ ನೀವು ಮನೇಲಿ ಇವತ್ತು ಸುಮ್ಮನೆ ಕೂತಿದ್ದೀರಾ, ಬೋರ್ ಹೊಡಿತಿದೆ ನಿಮಗೆ ಅನ್ನೋದಾಯಿತು ಅಂದರೆ, ಸೊ ಇವತ್ತು ನೀವು ನೆಟ್ವರ್ಕಲ್ಲೇ ಇದ್ದೀರಾ ಅಂತಾಯಿತು ಅಂದರೆ ನೀವು ಎರಡು ಥರದಲ್ಲಿ ಜನರಿಗೆ ಒಂದು ಸೊಲ್ಯೂಷನನ್ನು ಕೊಡ್ಬೋದು. ಒಂದು ಪ್ರಾಡಕ್ಟ್ ರೀತಿಯಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚು ಅಂತ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋ ಮುಖಾಂತರ ನೀವು ಬಿಸ್ನೆಸ್ ಒಳಗಡೆ ಅರ್ನಿಂಗನ್ನು ಮಾಡ್ಬೋದು. ಎರಡನೇದು ಮನೆಯಲ್ಲೇ ಕೂತ್ಕೊಂಡು ಅವ್ರಿಗೂ ಇದೇ ಥರ ಸಂಪಾದನೆ ಮಾಡುವಂಥ ಒಂದು ಅವಕಾಶವನ್ನು ತಿಳಿಸ್ಕೊಡೋ ಮುಖಾಂತರ ನೀವು ಇನ್ಕಮನ್ನು ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ ಆಗಿರುತ್ತೆ ಅನ್ಕೋತೀನಿ. ಸೊ ಈ ವಿಡಿಯೋ ಏನು ನಿಮ್ಗೆ ಯೂಸ್ ಆಗಿದೆ, ಇದು ನಿಮಗೆ ಮಾತ್ರ ಯೂಸ್ ಆದರೆ ದೊಡ್ಡ ಮಟ್ಟದಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ನಿಮ್ಮ ಪ್ರತಿಯೊಬ್ಬ ನಿಮ್ಮ ಟೀಮಲ್ಲಿರುವಂಥ ವ್ಯಕ್ತಿಗೂ ಈ ಬೆನಿಫಿಟ್ ಆಗಬೇಕು ಅಂತ ನೀವು ಅಂದ್ಕೊಂಡ್ರಿ ಅಂದರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ
ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಯಾವುದ್ರಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ಕೂಡ ನಮ್ಮ ಒಂದು ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಸೊ ಅವ್ರಿಗೂ ಈ ವಿಚಾರ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ರೆವಲ್ಯೂಷನ್ ಮಾಡುವಂಥ ಒಂದು ರೀತಿಯಲ್ಲಿ ನಾವು ಈ ವಿಡಿಯೋನ ಸ್ಪ್ರೆಡ್ ಮಾಡ್ಬೋದು, ಈ ವಿಡಿಯೋ ವೈರಲ್ ಮಾಡ್ಬೋದು. ಸೊ ಇದು ಏನಾದರೂ ನಿಮ್ಮ ಟೀಮಲ್ಲಿರುವಂಥ ಪ್ರತಿಯೊಬ್ಬರಿಗೂ ಹೋಯಿತು ಅಂದರೆ ಅವ್ರ ಕಡೆಯಿಂದ ಒಂದು 1000 ಪ್ರಾಸ್ಪೆಕ್ಟ್ ರೆಡಿ ಆಗ್ತಾರೆ. ನೆಟ್ವರ್ಕಲ್ಲಿ ಗೆಲ್ಲೋದಕ್ಕೆ ಎರಡೇ ತುಂಬ ಇಂಪಾರ್ಟೆಂಟು, ಮೊದಲನೇದಾಗಿ ಪ್ರಾಸ್ಪೆಕ್ಟಿಂಗ್, ಎರಡನೇದಾಗಿ ಟ್ರೈನಿಂಗ್. ಈ ಎರಡು ವಿಚಾರನ ನೀವು ಕರೆಕ್ಟಾಗಿ ಮಾಡ್ಕೊಬಂದ್ಬಿಟ್ರಿ ಅಂದರೆ ಇನ್ನು ನೀವು ಅನ್ಲಿಮಿಟೆಡ್ ಆಗಿ ಇನ್ಕಮನ್ನು ಪಡಿತಾನೆ ಇರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೇನಾದರೂ ಪ್ರಾಬ್ಲಮ್ಸ್ ಇತ್ತು, ಇನ್ನೇನಾದರೂ ಐಡಿಯಾಸ್ ಇತ್ತು, ಅಥವಾ ಇನ್ನೇನಾದರೂ ನಿಮ್ಮದು ಸಜೆಷನ್ಸ್ ಇತ್ತು, ಅಥವಾ ನಿಮ್ಗೆ ಇನ್ನೇನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ದಯವಿಟ್ಟು ಮರೀದೆ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ಕುರಿತಾದಂತೆ ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಜೊತೆಗೆ ನೀವು ಮನೇಲಿ ಕುತ್ಕೊಂಡು ಬೇರೆ ಏನೆಲ್ಲ ಕೆಲಸ ಮಾಡ್ಬೋದು, ಬೇರೆ ಏನೆಲ್ಲ ಬೆನಿಫಿಟನ್ನು ತೊಗೊಬೋದು ಅಂತ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ಕೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗೋವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋದಿಂದ ನಾನು ಸೈನ್ ಅಪ್ ಆಗ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.